ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು ಅಂತ ಮಕ್ಳಿಗೆ ಹೇಳಿಕೊಡ್ತೇವೆ. ಆಮೇಲೆ ಏನು ಅವರು ಏನು ಖಾದಿಯನ್ನ ಹೇಗೆ ಪ್ರಚಾರಕ್ಕೆ ತಂದ್ರು, ಇದ್ರ ಬಗ್ಗೆ ಎಲ್ಲ ನಾವು ಸ್ವಲ್ಪ ಅಷ್ಟೇ, ಏನು ಪಾಠಕ್ಕೆ ಸಂಬಂಧಪಟ್ಟ ಹೇಳಿಕೆ ಎಕ್ಸ್ಟ್ರಾ ಹೇಳ್ತಾ ಕುತ್ಕೊಂಡ್ರೆ ನಮ್ಗೆ ಸಮಯ ಸಿಗೋದಿಲ್ಲ, ನಮ್ಗೆ ಸಮಯ ಇಲ್ಲ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಸೋಷಿಯಲ್ ಸೈನ್ಸ್ ಬುಕ್ಸ್ ಇಷ್ಟಿಷ್ಟು ದಪ್ಪ ಇದೆ, ಫಸ್ಟ್ ಸೆಮಿಸ್ಟರ್ಗೆ ಇಷ್ಟು ದಪ್ಪ, ಸೆಕೆಂಡ್ ಸೆಮಿಸ್ಟರ್ಗೆ ಇಷ್ಟು ದಪ್ಪ ಇದೆ. ಸೊ ಅದು ಎಲ್ಲ ಎಕ್ಸ್ಟ್ರಾ ಈಗ ನೀವು ಏನು ಎಕ್ಸ್ಪ್ಲೈನ್ ಮಾಡಿದ್ರಿ ಇಲ್ಲಿ ಅದನ್ನೆಲ್ಲ ಹೇಳ್ತಾ ಕೂರುವಷ್ಟು ಸಮಯ ಅಂತೂ ಟೀಚರ್ಸಿಗೆ ಇಲ್ಲ. ಅಂತ ಒಂದು ಏನು ವಿಷಯಗಳನ್ನ ಏನಂದ್ರೆ ನಮ್ಗೆ ಕೂಡ ಗೊತ್ತಿಲ್ಲ ಕೆಲವೊಂದು ವಿಚಾರಗಳು. ಅವರು ಏನಂದ್ರೆ ವಿದೇಶಿ ವಸ್ತುಗಳಿಗೆ ಎಷ್ಟು ಅವರು ಎಡಿಕ್ಟ್ ಆಗಿದ್ರು ಆ ವಿಚಾರ ನಂಗೆ ಕೂಡ ಗೊತ್ತಿರ್ಲಿಲ್ಲ, ನಮ್ಗೆ ನಿಮ್ಮ ಮೂಲಕ ತಿಳಿತು. ಸೊ ಇದನ್ನ ಏನು ನನ್ನ ಜೊತೆ ನಮ್ಮ ಮಕ್ಕಳು ಕೂಡ ಕಲ್ತ್ರು. ಈ ಪುಟಾಣಿಗಳ ಅದೃಷ್ಟ ಅಂತ ಹೇಳ್ಬೋದು, ಇವರಿಗೆ ಎಷ್ಟು ತಲೆಗೆ ಹೋಯ್ತು ಗೊತ್ತಿಲ್ಲ, ಆದ್ರೆ ಮುಂದೆ ನೆಕ್ಸ್ಟ್ ಅವರಿಗೆ ಗಾಂಧೀಜಿ ಅವರ ಪಾಠದಲ್ಲಿ ಬಂದಾಗ ಅವರು ಅದನ್ನ ನೆನಪು ಮಾಡ್ಕೊಳ್ತಾರೆ, ಮೆಮೊರೈಸ್ ಮಾಡ್ಕೊಳ್ತಾರೆ ಅಂತ ಅನ್ಕೊಳ್ತೇನೆ. ಆಮೇಲೆ ಏನು ನಮ್ಗೆ ತುಂಬಾ ಈಸಿ ಆಯ್ತು, ಎಷ್ಟೋ ವಿಚಾರಗಳು ಮಕ್ಕಳು ತಿಳ್ಕೊಂಡ್ರು, ನಾವು ತಿಳ್ಕೊಂಡ್ವಿ, ನಮ್ಮ ಏನು ಊರ್ನವರು ತಿಳ್ಕೊಂಡ್ರು, ಇವತ್ ಮನೆಗೆ ಹೋಗಿ ಮಕ್ಕಳು ಕೂಡ ಹೇಳ್ತಾರೆ. ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ ಎಲ್ಲರ ಆಕ್ಟಿಂಗ್ ಕೂಡ ತುಂಬಾ ಸೂಪರ್ಬ್ ಆಗಿತ್ತು. ಹೇಗೆ ಅವತ್ತು ಗಾಂಧೀಜಿಯವರು ಹಾಗೆ ಅವರ ಸಂಗಡಿಗರು ಹೇಗಿದ್ರು ಅದೆಲ್ಲ ನಮ್ಗೆ ಏನು ಕಣ್ಣು ಮುಂದೆ ನೋಡಿದ ಹಾಗಾಯ್ತು. ಸೊ ನಿಮ್ಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ, ಎಲ್ಲರ ಪರವಾಗಿ ಥ್ಯಾಂಕ್ಸ್.